नमस्कार सुप्रभातम नल्बेळगु शंकरम शंकराचार्यम केशवम बादरायणम सूत्र भाष्य कृतौ वंदे भगवंतौ पुनः पुनः शंकरनु शंकराचार्यनागी अवतरिसिद्दु केशवनु बादरायणनागी वेदव्यास मुनियागी अवतरिसिद्दु सूत्र भाष्यगळन्नु रचिसिदंतह ई ईर्वरिगू कूड शिव केशवरिगे ಅತ್ಯಂತ ಭಕ್ತಿಪೂರ್ಣವಾದ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ದಿನದ ಸಂಚಿಕೆಯನ್ನು ಪ್ರಾರಂಭ ಮಾಡುತ್ತಿದ್ದೇವೆ. ಹಲವು ಹತ್ತು ಸೋಜಿಗಗಳಿಗೆ ವಿಶ್ವ ಕಂಡು ನಿಬ್ಬೆರಗಾದ ಸತ್ಯಗಳಿಗೆ ಮುನ್ನುಡಿಯನ್ನು ನಾಂದಿಯನ್ನು ಬರೆದವರು ಶ್ರೀಮತ್ ಶಂಕರಾಚಾರ್ಯರು. ಅವರ ಪುಣ್ಯ ಕಥನ ನಿಜವಾಗಿ ಮನೋಮಥನ. ಎಷ್ಟೋ ಗಹನವಾದ ವಿಚಾರಗಳನ್ನು ತದ್ವದ್ರೂಪದ ಉಪಮೆಗಳಿಂದ ಅತ್ಯಂತ ಸುಲಭೋಪಾಯದಲ್ಲಿ ನಮ್ಮೆಲ್ಲರ ಚಿತ್ತವೃತ್ತಿಯ ಭಿತ್ತಿಯೊಳಗೆ ಇಳಿಯುವಂತೆ ಅತ್ಯಂತ ಹೃದ್ಯವಾಗಿ ಆಚಾರ್ಯರು ವರ್ಣಿಸಿದ್ದಾರೆ. ತಿಳಿಯುವ, ಪರಾಂಬರಿಸುವ, ಅಳವಡಿಸಿಕೊಳ್ಳುವ ಮನಸ್ಸು ನಮ್ಮದಾಗಬೇಕಷ್ಟೆ. ಅಂತಹ ಉತ್ತಮೋತ್ತಮವಾದ ವಿಚಾರ ಮಾಲಿಕೆಯಲ್ಲಿ ಸನಂದನ ಪದ್ಮಪಾದ ಎನ್ನುವಂತಹ ಹೆಸರನ್ನು ಪಡೆದ ಆ ಒಂದು ಸ್ವಾರಸ್ಯಕರ ಕಥೆಯನ್ನು ನಿಮಗಾಗಿ ಹೇಳಿದ್ದೇವೆ. ಹೆಜ್ಜೆ ಹೆಜ್ಜೆಗೂ ಕಮಲ ಪುಷ್ಪಗಳು ಅರಳಿ ನಿಂತವು ಎಂದರೆ ಏನು ಸಾಮಾನ್ಯವಾದ ವಿಚಾರವೇನು? ಆತ ಮಾಡಿದಂತಹ ಪುಣ್ಯದ ಫಲಾವಾಪ್ತಿ ಎಷ್ಟು ದೊಡ್ಡ ಮಟ್ಟಿನಲ್ಲಿ ಆತನಿಗಾಗಿ ತೋರಿಸಿದೆ. ಶೀತಲ ಪ್ಲಾವಿನಿ ಗಂಗಾಮಾತೆ, ಹಿಮಪ್ಲಾವಿನಿ ಗಂಗೋತ್ರಿಯಲ್ಲಿ ಹುಟ್ಟಿ ಆಕೆ ಹರಿದು ಬರ್ತಾ ಇದ್ದಾಳೆ ಅಂದರೆ ಆಕೆಯ ಪರಮ ಶೀತಲವಾದಂತಹ ಜಲ ಸ್ಪರ್ಶ ಮಾತ್ರಕ್ಕೆ ಸಾಧ್ಯವಾಗುವುದಿಲ್ಲ ಎಷ್ಟೋ ಮಂದಿಗೆ. ಅದನ್ನು ನಡೆದು ದಾಟೋಣವೆಂದರೆ ಸುಲಭದ ಮಾತಲ್ಲ. ಗುರುವಾಜ್ಞೆಗೆ ಪದ್ಮಪಾದರಿತ್ತಂತಹ ಶ್ರೇಷ್ಠಾತಿಶ್ರೇಷ್ಠ ಸ್ಥಾನ, ಭಕ್ತಿ, ಶ್ರದ್ಧೆ ಎಲ್ಲವನ್ನು ಇದು ಅತ್ಯಂತ ವಿದಿತವಾಗಿ ನಮಗಾಗಿ ತೋರಿಸಿಕೊಡುವಂಥದ್ದು. ಹಾಗಾಗಿ ಈ ಒಂದು ಉತ್ತಮೋತ್ತಮವಾದ ಕಥೆಯನ್ನು ಆಲಿಸಿದ ಬಳಿಕ ಮತ್ತೊಂದು ಅಪಾರ ಸ್ವಾರಸ್ಯಕರವಾದ ಕಥೆಯನ್ನು ನಿಮಗಾಗಿ ಹೇಳ್ತೇವೆ ಕೇಳಿ. ಈ ಆನಂದಗಿರಿ ಮುಂತಾದವರೆಲ್ಲ ಯಾವ ಅಸೂಯೆಯನ್ನು ಪಟ್ಟಿದ್ದರಲ್ಲ, ಅವರೆಲ್ಲ ತೀವ್ರವಾಗಿ ನಾಚಿಕೊಂಡಿದ್ದಾರೆ, ಪಶ್ಚಾತ್ತಾಪ ಪಟ್ಟಿದ್ದಾರೆ. ಪಶ್ಚಾತ್ತಾಪ, ಕೆಲಸವು ನಡೆದು ಹೋದ ಮೇಲೆ, ನಡೆಯುವ ಮುನ್ನ ಆದರೆ ಪುರಃ, ನಡೆದ ಮೇಲೆ ಪಶ್ಚಾತ್ತಾಪ. ಯಾವ ಬೇಗುದಿ, ಯಾವ ತಾಪ ಇವರನ್ನು ದಹಿಸಿದೆಯೋ ಒಳಗಿಂದ, ಅದನ್ನು ಪಶ್ಚಾತ್ತಾಪ ಅನ್ನುವುದಾಗಿ ಕರೆದಿದ್ದೇವೆ. ಆ ಪಶ್ಚಾತ್ತಾಪದಲ್ಲಿ ಕನಲಿ ಹೋದ ಇವರೆಲ್ಲರನ್ನು ಮಾನಸ ಅಪರಾಧವನ್ನು ಕೂಡ ಮನ್ನಿಸಿ ಪರಮ ಕರುಣೆಯಿಂದ ವೇದಾಂತ ತತ್ವ ರಹಸ್ಯಾದಿಗಳನ್ನು ಆಚಾರ್ಯ ಶಂಕರರು ಆನಂದಗಿರಿ ಮೊದಲಾದ ಎಲ್ಲ ಶಿಷ್ಯರಿಗೆ ಬೋಧನೆಯನ್ನು ಮಾಡಿದ್ದಾರೆ. ಅಲ್ಲಿಗೆ ಗುರುಗಳಾದವರು ಶಿಷ್ಯರಿಗೆ ಬೋಧನೆಯನ್ನು ಮಾಡುವಾಗ ಯಾವ ತಾರತಮ್ಯವನ್ನು ತಳೆಯೋದಿಲ್ಲ, ಯಾವ ರೀತಿಯ ಮನದ ಬೇಗುದಿಯನ್ನು ಹೊಂದಿರುವುದಿಲ್ಲ. ಶಿಷ್ಯರಾದವರು ಪೂರ್ಣವಾದ ಸ್ವಚ್ಛ ಮನಸ್ಸಿನಿಂದ ಗುರುಗಳ ಪಾಠ ಪ್ರವಚನಗಳನ್ನು ಆಕರ್ಷಣೆ ಮಾಡಿಕೊಂಡು ಅದನ್ನು ಧಾರಣೆ ಮಾಡಿಕೊಳ್ಳಬೇಕಾದ್ದು ಶಿಷ್ಯನಾದವನ ಕರ್ತವ್ಯ. ಹಾಗಾಗಿ ಇತ್ತ ಆನಂದಗಿರಿ ಮೊದಲಾದವರಿಗೆ ಪಾಠ ಪ್ರವಚನಾದಿಗಳನ್ನು ಶಂಕರರು ಎಂದಿನಂತೆ ನಡೆಸಿಕೊಂಡು ಹೋಗಿದ್ದಾರೆ. ಈ ಸನಂದನ ಪದ್ಮಪಾದಾಚಾರ್ಯ ಅಂತ ಹೆಸರು ಪಡೆದುಕೊಂಡಂತಹ ಈ ಶ್ರೇಷ್ಠ ನಾರಾಯಣಾಂಶ ಸಂಭೂತ, ಈತನನ್ನು ಕುರಿತಾಗಿ ಮತ್ತೊಂದು ಶ್ರೇಷ್ಠವಾದ ಕಥೆ ಇದೆ. ಇದು ಬಹಳ ರೋಚಕವಾಗಿದೆ. ಆಚಾರ್ಯ ಚಾಗಂಟಿಯವರ ಕಂಠಸಿರಿಯಲ್ಲಿ ಮೊಳಗುವ ಈ ಕಥೆ ಎಂಥವರಿಗೂ ಭಾವಪುಳಕವನ್ನು ನೀಡುವಂಥದ್ದು. ಕಥೆಯನ್ನು ಆಲಿಸೋಣ. ಅನೇಕ ಹಿರಿಯ ಋಷಿಗಳಿಂದ, ವೇದವೇತ್ತರಿಂದ, ಬ್ರಹ್ಮಜ್ಞಾನಿಗಳಿಂದ ಪದ್ಮಪಾದಾಚಾರ್ಯರು ನೃಸಿಂಹ ಮಂತ್ರದ ಉಪದೇಶವನ್ನು ಪಡೆದುಕೊಂಡಿದ್ದಾರೆ. ನೃಸಿಂಹ ಮಂತ್ರದ ಉಪದೇಶವನ್ನು ಪದ್ಮಪಾದಾಚಾರ್ಯರು ಬ್ರಹ್ಮಜ್ಞಾನಿಗಳಿಂದ ಪಡೆದುಕೊಂಡಿದ್ದಾರೆ. ಸರಿ, ನಿರ್ಜನವಾದ ಪ್ರದೇಶದಲ್ಲಿ ಕುಳಿತು ನೃಸಿಂಹ ಮಂತ್ರವನ್ನು ಮನನ ಮಾಡಿದರೆ, ಪಠನ ಮಾಡಿದರೆ, ಧ್ಯಾನ ಮಾಡಿದರೆ ಅದಕ್ಕೆ ಫಲ ಹೆಚ್ಚು. ಹೇಳಿ ಕೇಳಿ ನೃಸಿಂಹ ಮಂತ್ರ ಮಹಾಪ್ರಖರವಾದದ್ದು, ಮಹಾಪ್ರಭಾವಶಾಲಿಯಾದದ್ದು. ಹಾಗಾಗಿ ಆ ನೃಸಿಂಹ ಮಂತ್ರವನ್ನು ನಿರ್ಜನವಾದ ಕಾಡು ಪ್ರದೇಶದಲ್ಲಿ ಕುಳಿತು ಧ್ಯಾನ ಮಾಡೋಣ ಎನ್ನುವಂತಹ ಭಾವವನ್ನು ತಳೆದು
ಪದ್ಮಪಾದಾಚಾರ್ಯ ಯಾರ ಹೆಜ್ಜೆ ಹೆಜ್ಜೆಗೆ ಕಮಲ ಪುಷ್ಪಗಳು ಅರಳಿ ನಿಂತು ಗಂಗಾ ನದಿಯನ್ನು ದಾಟಿಸಿದವೋ ಆ ಪುಣ್ಯಪಾದ ಇದೀಗ ಕಾಡಿನೊಳಗೆ ಪ್ರವೇಶ ಮಾಡಿ ಅಲ್ಲಿ ನರಸಿಂಹ ಮಂತ್ರದ ಜಪವನ್ನು ಧ್ಯಾನವನ್ನು ಮಾಡ್ತಾ ಕುಳಿತಿದ್ದಾರೆ. ಆ ಕಾಡಿನಲ್ಲಿ ಸರ್ವೇ ಸಾಮಾನ್ಯವಾಗಿ ಸಂಚರಿಸುವವರಾರು ಕ್ರೂರ ಮೃಗಗಳು ಮತ್ತು ಕಿರಾತರು. ಕಿರಾತರು ಅನ್ನೋದಾದರೆ ಬೇಡರು. ಒಬ್ಬ ಕಿರಾತ ಬಂದಿದ್ದಾನೆ. ಇಲ್ಲಿ ಪದ್ಮಪಾದಾಚಾರ್ಯರು ನಿರ್ಜನ ಪ್ರದೇಶ, ಯಾವ ತೊಂದರೆಯೂ ಇಲ್ಲದೆ ನೃಸಿಂಹ ಮಂತ್ರದ ಜಪವಾಗಲಿ ಅಂದುಕೊಂಡು ಕುಳಿತು ಜಪ ಮಾಡುತ್ತಾ ಇದ್ದಾರೆ. ಅಲ್ಲಿ ಕಿರಾತ ಬಂದಿದ್ದಾನೆ, ಬೇಡನೊಬ್ಬ ಬಂದಿದ್ದಾನೆ. ಬಂದು ತನ್ನ ಭಾಷೆಯಲ್ಲೇ ಆ ಅಡವಿ ಭಾಷೆಯ ಒಂದು ಪಾರುಷ್ಯದಲ್ಲಿ ಕಠಿಣವಾದ ಯಾವ ಮೃದುತ್ವವಿಲ್ಲದ ಆ ಭಾಷೆಯಲ್ಲಿ ಕಿರಾತ ಕೇಳಿದ್ದಾನೆ, ಏಯ್ ಏನು ಮಾಡ್ತಾ ಕೂತಿದ್ದೀಯೇ ಇಲ್ಲಿಗೆ ಅನ್ನುವುದಾಗಿ ಕೇಳಿದ್ದಾನೆ. ನಿರುತ್ತರರಾಗಿದ್ದಾರೆ ಪದ್ಮಪಾದಾಚಾರ್ಯರು, ಗಹನವಾದ ಜಪದಲ್ಲಿದ್ದಾರೆ. ಆಗ ಕಿರಾತ ಹೇಳಿದ್ದಾನೆ, ಅಯ್ಯೋ ಹೇಳೋ ಮಾತು ಕೇಳು ಮಂಕ್ಮುಂಡೇದೆ, ಇಲ್ಲ ಅಂದರೆ ಕ್ರೂರ ಪ್ರಾಣಿಗಳು ಬಂದು ನಿನ್ನನ್ನು ತಿಂದು ಬಿಟ್ಟಾವು. ಎಂಥೆಂಥ ಪ್ರಾಣಿಗಳಿದ್ದಾವೆ ಗೊತ್ತಾ ಈ ಕಾಡಿನಲ್ಲಿ? ಒಂದು ಸಾರಿ ಗರ್ಜನೆ ಮಾಡಿದರೆ ಸಿಂಹ, ಹುಲಿ, ಕರಡಿ, ಯಾವ ಪ್ರಾಣಿಯಿಂದ ತಪ್ಪಿಸ್ಕೊಳ್ಳಬಹುದು? ಎಲ್ಲಿ ಕುಳಿತು ಧ್ಯಾನ ಮಾಡ್ತಾ ಇದೆಯೋ ಆ ಮರದ ಮೇಲೆ ನೋಡು, ಹೆಬ್ಬಾವೇನಾದರೂ ತೂಗಾಡ್ತಾ ಇದ್ದರೆ ಅದು ನಿನ್ನ ಮೇಲೆ ಬಿದ್ದಾತು. ಎಂಥೆಂಥ ಕ್ರೂರ ಮೃಗಗಳಿರೋಂತಹ ಕಾಡಿದು, ಇಲ್ಲಿ ಕೂತ್ಕೊಂಡು ಜಪ ಮಾಡ್ತೀಯ, ಬೇರೆ ಜಾಗ ಸಿಕ್ಕಲಿಲ್ವೇ, ಬೇಗನೆ ಎದ್ದು ಹೋಗು ಎನ್ನುವಂತಾಗಿ ಹೇಳ್ತಾನೆ. ಅದಕ್ಕೂ ನಿರುತ್ತರರಾಗಿದ್ದಾರೆ. ಸರಿ, ಅವನ ಹತ್ತಿರ ಬಂದು, ಪದ್ಮಪಾದಾಚಾರ್ಯರ ಹತ್ತಿರ ಬಂದು ಜೋರಾಗಿ ಕೂಗಿದ್ದಾನೆ, ಬೇಡ, ಏಯ್ ಏನು ಮಾಡ್ತಾ ಕುಳಿತಿದ್ದೀಯೇ ಅಂತ ಕೇಳಿದ್ದಾರೆ. ಆಗ ಪದ್ಮಪಾದಾಚಾರ್ಯರ ಉತ್ತರವೇನು ಗೊತ್ತೇ? ನೋಡೋಣ ವಿರಾಮದ ನಂತರ. ಪದ್ಮಪಾದಾಚಾರ್ಯರು ಕಣ್ತೆರೆದು ಬಾಹ್ಯದ ಒಂದು ಸ್ಥಿತಿಯನ್ನು ಅರಿತುಕೊಂಡು ಬೇಡನನ್ನು ನೋಡಿದ್ದಾರೆ. ಏನಪ್ಪ ಕೂಗ್ತಾ ಇದ್ದೀಯಾ ಎನ್ನುವುದಾಗಿ ಕೇಳಿದ್ದಾರೆ. ಏನಪ್ಪ ಕೂಗ್ತೀಯಾ ಅಂತೆ, ಪ್ರಾಣಗಳು ಹಾರೋಗ್ತಾವೆ, ಕ್ರೂರ ಪಕ್ಷಿಗಳು ಪ್ರಾಣಿಗಳು ಬಂದು ತಿಂದು ಬಿಡ್ತಾವೆ, ಇನ್ನೇನು ಎದ್ದೋಗಪ್ಪ ಇಲ್ಲಿಂದ ಎನ್ನುವುದಾಗಿ ಹೇಳ್ತಾರೆ. ಆಗ ಪದ್ಮಪಾದರು, ಇಲ್ಲಪ್ಪ ಜಪ ಮಾಡ್ತಾ ಇದ್ದೇನೆ ಎನ್ನುವುದಾಗಿ ಹೇಳ್ತಾರೆ. ಏನು ಜಪ ಮಾಡ್ತಾ ಇದ್ದೀಯೇ ಅಂತ ಕೇಳುವಾಗ ಇವರು ಹೇಳ್ತಾರೆ, ಬೇಡ, ಯಾವುದೇ ರೀತಿಯ ವಿದ್ಯೆ ಇಲ್ಲ, ಅಕ್ಷರಸ್ಥನಲ್ಲ ಆತ, ಹೇಗೆ ಹೇಳೋದು, ಹೇಗೆ ಅರ್ಥ ಮಾಡಿಸೋದು? ನರಸಿಂಹ ಜಪವನ್ನು ಜಪ ಮಾಡ್ತಾ ಇದ್ದೇನಪ್ಪ ಎನ್ನುವುದಾಗಿ ಹೇಳ್ತಾರೆ ಪದ್ಮಪಾದರು. ನರಸಿಂಹನ ಯಾರೋ ಹಂಗಂದ್ರೆ ಅನ್ನುವುದಾಗಿ ಕೇಳ್ತಾನೆ ಆ ಕಿರಾತ. ಸರಿ, ಅರ್ಥ ಮಾಡಿಸ್ಬೇಕಲ್ಲ ಅಂತ ಹೇಳಿ, ಮೇಲ್ಭಾಗ ಸಿಂಹ ಕೆಳಭಾಗ ನರ, ಮೇಲ್ಭಾಗ ಸಿಂಹ ಕೆಳಭಾಗ ನರ, ಅಂತಹ ನರಸಿಂಹನನ್ನು ಕುರಿತು ನಾನು ಜಪ ಮಾಡ್ತಾ ಇದ್ದೇನೆ ಎನ್ನುವುದಾಗಿ ಹೇಳ್ತಾರೆ. ಹೌದೇ, ಎಲ್ಲಿರ್ತಾನವನು ಅನ್ನುವುದಾಗಿ ಕೇಳ್ತಾರೆ. ಪಾಪ ಕಿರಾತ ಅವಿದ್ಯಾವಂತ, ಎಲ್ಲಿದ್ದಾನವನು ಅನ್ನುವುದಾಗಿ ಇವರು ಹೇಳ್ತಾರೆ. ಎಲ್ಲ ಕಡೆಯಲ್ಲೂ ಇದ್ದಾನೆ, ಎಲ್ಲಿದ್ದಾನೆ ಅಂತ ಹೇಳೋದು? ಆಗ ಅವನು ಹೇಳ್ತಾನೆ, ಅವೋ ಉತ್ತರ ಗೊತ್ತಾಗ್ತಾ ಇಲ್ವೇ ತಮಗೆ, ಈ ಕಾಡಲ್ಲಿದ್ದಾನ ಅಂತ. ಪದ್ಮಪಾದರು ಮುಸಿನಕ್ಕೂ ಹೇಳ್ತಾರೆ, ಹೌದಪ್ಪ ಇದ್ದಾನೆ, ಕಾಡಲ್ಲಿದ್ದರ ಮತ್ತೆ ಜಪ ಯಾಕೆ, ನಂಗೆ ಹೇಳು, ನಾನೇ ಕರ್ಕೊಂಬಂದ್ಬಿಡ್ತೀನಿ ಅಂತ ಹೇಳಿ ಆ ಕಿರಾತ ಹೇಳ್ತಾನೆ. ಯಾರಂದೆ ನೀನು? ಮೇಲೆ ಸಿಂಹ ಕೆಳಗೆ ಮಾನವ, ಮೇಲೆ ಸಿಂಹ ಕೆಳಗೆ ನರ, ಮೇಲೆ ಸಿಂಹ ಕೆಳಗೆ ನರ, ಹೀಗೇ ಹೇಳಿಕೊಂಡು ಆ ಕಿರಾತ ಎಲ್ಲ ಕಡೆಯಲ್ಲಿ ಹುಡುಕ್ಲಿಕ್ಕೆ ಹೋಗಿದ್ದಾನೆ, ಹೊರಟಿದ್ದಾನೆ ಹುಡುಕ್ಲಿಕ್ಕೆ. ಆಗ ಪದ್ಮಪಾದರು ಹೇಳ್ತಾರೆ, ಇಲ್ಲಪ್ಪ ನಿನಗೆ ಸಿಗೋದಿಲ್ಲ ಅವರು, ನಾನೆಷ್ಟೋ ಕಾಲದಿಂದ ಜಪ ಮಾಡಿಕೊಂಡು ಬಂದಿದ್ದೇನೆ, ನನಗೇ ಸಿಕ್ಕಿಲ್ಲ, ನಿನಗೆ ಸಿಗೋದಿಲ್ಲ ಮಾರಾಯ ಅವರು. ಆಗ ಕಿರಾತ ಹೇಳ್ತಾನೆ, ಸಿಕ್ಕೇ ಸಿಗ್ತಾನೆ, ನಮ್ಮ ಅಡವಿಯಲ್ಲಿ ಎಲ್ಲ ಜಾಗ ನನಗೆ ಗೊತ್ತು, ನಾಳೆ ಸಾಯಂಕಾಲದ ಸಮಯದೊಳಗೆ ನಿಮ್ಮ ಮುಂದೆ ನಾನು ಆ ಮೇಲು ಸಿಂಹ ಕೆಳಗೆ ನರ ಅಂತ ನೀನು ಹೇಳೋ ವ್ಯಕ್ತಿಯನ್ನು ಕರ್ಕೊಂಡು ಬರದೇ ಇದ್ದರೆ ನನ್ನ ಪ್ರಾಣಗಳನ್ನು ಕೊಟ್ಟು ಬಿಡ್ತೇನೆ, ನನ್ನ ಪ್ರಾಣತ್ಯಾಗ ಮಾಡ್ತೇನೆ, ನಾಳೆ ಸಾಯಂಕಾಲದವರೆಗೆ ಗಡುವು ಅಂತ ಹೇಳಿ ಮೇಲೆ ಸಿಂಹ ಕೆಳಗೆ ನರ, ಮೇಲೆ ಸಿಂಹ ಕೆಳಗೆ ನರ ಅಂತ ಹೇಳಿಕೊಂಡು ಹುಡುಕದೇ ಇರುವ ಸ್ಥಳವಿಲ್ಲ, ಎಲ್ಲ ಕಡೆಯಲ್ಲಿ ಹೋಗ್ತಾನೆ. ಹೆಂಡತಿ ಮಕ್ಕಳು ಬಂದು ಆಹಾರಕ್ಕೆ ಇತ್ಯಾದಿಗಳಿಗಾಗಿ ಪೀಡಿಸಿದರೂ ಕೂಡ ಅದಾವುದರ ಗೊಡವೆಯೂ ಇರೋದಿಲ್ಲ, ಒಂದು ಕ್ಷಣವೂ ಬಿಡದೆ, ಒಂದು ತೊಟ್ಟು ನೀರನ್ನೂ ಕುಡಿಯದೆ, ಅನ್ನವನ್ನೂ ತಿನ್ನದೆ, ನಿದ್ರೆಯನ್ನು ಮಾಡದೆ, ಏನನ್ನೂ ಮಾಡದೆ ಮೇಲೆ ಸಿಂಹ ಕೆಳಗೆ ನರ, ಮೇಲೆ ಸಿಂಹ ಕೆಳಗೆ ನರ ಅಂತ ಹೇಳಿಕೊಂಡು ಇಡೀ ಕಾಡನ್ನು ಓಡಾಡ್ತಾ ಇದ್ದಾನೆ. ಆ ದಿವಸ ಪೂರ್ತಿ ಕಳೆದು ಹೋಗಿದೆ, ಮರುದಿವಸವೂ ಬಂದಿದೆ, ಸೂರ್ಯೋದಯವಾಗಿದೆ, ಎಲ್ಲೂ ಕಾಣ್ತಾ ಇಲ್ಲ, ಇನ್ನೆಲ್ಲಿ ಅಡಗಿರಬೇಕು ಇವನು, ಬಂಡೆಯಲ್ಲಿ ಗುಹೆಯಲ್ಲಿ ಅಂತ ಎಲ್ಲ ಕಡೆ ಹುಡುಕ್ತಾ ಇದ್ದಾನೆ.
ಬೇಡನಾದ್ದರಿಂದ ಅವನ ದೇಹಶಕ್ತಿ ಕೂಡ ಹೆಚ್ಚು ಎಲ್ಲ ಕಡೆಯಲ್ಲಿ ಹುಡುಕಿಕೊಂಡು ಸಾಯಂಕಾಲದ ಸಮಯವಾಗಿ ಬಿಟ್ಟಿದೆ ಸಾಯಂಕಾಲದ ಸಮಯವಾಗಿದೆ ಆಗ ಬೇಡನ ಮನಸ್ಸಿನಲ್ಲಿ ತೀವ್ರವಾದ ದುಃಖವಾಗುತ್ತಾ ಇದೆ ಅಯ್ಯೋ ಪಂಥವನ್ನು ಹಾಕಿ ಬಂದು ಬಿಟ್ಟಿದ್ದೇನೆ ಸಾಯಂಕಾಲದೊಳಗೆ ಕರೆದುಕೊಂಡು ಬಂದು ನಿಲ್ಲಿಸ್ತೇನೆ ಅನ್ನುವ ಪಂಥವನ್ನು ಹಾಕಿದ್ದೇನೆ ಇನ್ನೂ ಆ ಮನುಷ್ಯ ನನಗೆ ಸಿಗಲಿಲ್ಲ ಹಾಗಾಗಿ ಪ್ರಾಣಗಳನ್ನು ಅರ್ಪಣೆ ಮಾಡೋದೇ ಸರಿ ಅಂದುಕೊಂಡು ಅತ್ಯಂತ ಖಿನ್ನ ಮನಸ್ಕನಾಗಿ ಆ ಬೇಡ ಪಾಪ ಎಲ್ಲ ಕಡೆಯಲ್ಲಿ ಹುಡುಕ್ತಾ ಇದ್ದಾನೆ ಎಲ್ಲೂ ಸಿಕ್ಕಿಲ್ಲ ಮೇಲೆ ಸಿಂಹ ಕೆಳಗೆ ನರ ಅಂತ ಹೇಳ್ಕೊಂಡು ಹೇಳ್ಕೊಂಡು ಹುಡುಕ್ತಾ ಇದ್ದಾನೆ ಸಾಯಂಕಾಲದ ಗಡುವಿನ ಸಮಯ ಬಂದಾಗ ಆತ ಅತ್ಯಂತ ಬೇಸರದಿಂದ ಮನ ಕುದ್ದು ನೊಂದವನಾಗಿ ಅಲ್ಲೇ ಸಿಗುವಂತಹ ಒಣಗಿದ ಪುರಲೆಗಳನ್ನು ಒಂದಷ್ಟು ಒಟ್ಟು ಮಾಡಿ ಅದಕ್ಕೆ ಅಗ್ನಿಸ್ಪರ್ಶವನ್ನು ಮಾಡಿದ್ದಾನೆ ಇನ್ನೇನು ತನ್ನನ್ನು ತಾನು ಅಲ್ಲಿಗೆ ಅರ್ಪಿಸಿಕೊಂಡು ಬಿಡಬೇಕು ಅಲ್ಲಿಗೆ ತಾನು ಅರ್ಪಣೆಯಾಗಿ ಬಿಡಬೇಕು ಅಷ್ಟರಲ್ಲಿ ಅಲ್ಲಿ ಈತ ಜಪ ಮಾಡುತ್ತಿದ್ದಂತಹ ಮೇಲೆ ಸಿಂಹ ಕೆಳಗೆ ನರ ಎನ್ನುವಂತಹ ವ್ಯಕ್ತಿ ಕಂಡುಬಿಟ್ಟಿದ್ದಾನೆ ಆ ಪುರಲೆಗಳಿಗೆ ಹತ್ತಿಸಿದ ಬೆಂಕಿಯ ಜ್ವಾಲೆಯಲ್ಲಿ ಈ ರೂಪ ಕಂಡುಬಿಟ್ಟಿದೆ ಅವನಿಗೆ ಆ ಮಹಾನಂದವಾಗಿ ಬಿಟ್ಟಿದೆ ಆಹಾ ಸಿಕ್ಕಿದ್ದಾನೆ ಟಕ್ಕ ನೆನ್ನೆ ಬೆಳಗ್ಗೆಯಿಂದ ಹುಡುಕುತ್ತಲೇ ಇದ್ದೇನೆ ಹುಡುಕುತ್ತಲೇ ಇದ್ದೇನೆ ಈಗ ಪ್ರಾಣತ್ಯಾಗ ಮಾಡಲಿಕ್ಕೆ ಸಿದ್ಧವಾದಾಗ ಈಗ ಸಿಕ್ಕಿಬಿಟ್ಟಿದ್ದಾನೆ ಬಿಡಬಾರದು ಬಿಡಬಾರದು ಇವನನ್ನು ಅಂದುಕೊಂಡು ಆ ಬೆಂಕಿ ಹಾಕಲಿಕ್ಕೆ ಅಂತ ಅಡಿ ಮಾಡಿದ್ದಂತಹ ಪುರಲೆಗಳನ್ನೇ ಒಂದು ಶೃಂಖಲೆಯಾಗಿ ಅಲ್ಲೇ ಪಾಶವಾಗಿ ಬಿಗಿದು ಈ ಮನುಷ್ಯನನ್ನು ಈ ಮೇಲೆ ಸಿಂಹ ಕೆಳಗೆ ನರ ಅನ್ನುವಂತಹ ಈ ಮನುಷ್ಯನನ್ನು ಅದೇ ಪುರಲೆಯ ಪಾಶದಲ್ಲಿ ಬಂಧಿಸಿಕೊಂಡು ಎಳೆದೆಳೆದು ಪದ್ಮಪಾದಾಚಾರ್ಯರ ಬಳಿಗೆ ತಂದಿದ್ದಾನೆ ಪದ್ಮಪಾದರ ಬಳಿಗೆ ತಂದು ಅವರ ಮುಂದೆ ಹೇಳಿದ್ದಾನೆ ನೋಡು ನೋಡು ನೀನು ಜಪ ಮಾಡಿ ಕರೀತಾ ಇದ್ದಂತಹ ಮೇಲೆ ಸಿಂಹ ಕೆಳಗೆ ನರ ಅವನನ್ನು ಕರ್ಕೊಂಡು ಬಂದಿದ್ದೀನಿ ನೋಡು ಎನ್ನುವುದಾಗಿ ಹೇಳ್ತಿದ್ದ ಪದ್ಮಪಾದರು ಬಹಳ ಆಶ್ಚರ್ಯದಿಂದ ನೋಡುತ್ತಿದ್ದಾರೆ ಏನೂ ಕಾಣುತ್ತಾ ಇಲ್ಲ ಅಲ್ಲಿ ಅವರು ಹೇಳಿದ್ದಾರೆ ಅಯ್ಯ ಭ್ರಾಂತಿಗೊಳಗಾಗಿ ಬಿಟ್ಟಿದ್ದೇನೋ ಕಿಂಕರ ಕಿರಾತ ಬಹಳಷ್ಟು ಭ್ರಾಂತಿಗೆ ಒಳಗಾಗಿ ಬಿಟ್ಟಿದ್ದೀಯೇ ಎಲ್ಲಿದ್ದಾನೆ ನೋಡು ಎನ್ನುವುದಾಗಿ ಆಗ ಅಯ್ಯೋ ರಾಮ ನನ್ನ ಕಣ್ಣಿಗೆ ಇಷ್ಟು ದೊಡ್ಡ ಆಕಾರವಾಗಿ ಕಾಣ್ತಾ ಇದ್ದಾನೆ ಮೇಲೆ ಸಿಂಹ ಕೆಳಗೆ ನರ ನಾನು ನೋಡ್ತಾ ಇದ್ದೇನೆ ಇಲ್ಲೇ ಇದ್ದಾನಲ್ಲ ನನಗೆ ಕಾಣ್ತಾ ಇದ್ದೆ ನೀನು ಸರಿಯಾಗಿ ನೋಡು ಎನ್ನುವುದಾಗಿ ಹೇಳ್ತಾನೆ ಈತ ಪದ್ಮಪಾದರು ಮತ್ತೆ ನೋಡುತ್ತಾರೆ ಅವರಿಗೆ ಕಾಣೋದಿಲ್ಲ ಅಯ್ಯೋ ರಾಮ ನನಗೆ ಲವಲೇಶದಷ್ಟು ಕಾಣ್ತಾ ಇಲ್ಲ ನಿನಗೆ ಹೇಗೆ ಕಾಣಲಿಕ್ಕೆ ಸಾಧ್ಯ ಸುಳ್ಳು ಎನ್ನುವ ಮಾತನ್ನು ಹೇಳಲು ಉದ್ಯುಕ್ತರಾಗುತ್ತಾರೆ ಆಗ ನರಸಿಂಹ ಅಶರೀರವಾಣಿ ಆಗುತ್ತೆ ನರಸಿಂಹನ ಅಶರೀರವಾಣಿ ಆಗುತ್ತೆ ಆಗ ನರಸಿಂಹದೇವರು ಹೇಳ್ತಾರೆ ಸಾವಿರಾರು ವರ್ಷ ಯೋಗಿಗಳೆಲ್ಲರೂ ಸೇರಿ ಮಾಡಬಹುದಾದ ಪ್ರಚ್ಛನ್ನ ಧ್ಯಾನಕ್ಕಿಂತ ಈ ಏನೂ ಅರಿಯದ ಮುಗ್ಧ ಕಿರಾತ ನಿನ್ನೆಯಿಂದ ಈ ಸಾಯಂಕಾಲದವರೆಗೆ ಮಾಡಿರುವಂತಹ ಅಚ್ಛನ್ನವಾದ ಧ್ಯಾನವಿದೆಯಲ್ಲ ಆ ಧ್ಯಾನಕ್ಕೆ ಒಲಿದು ನಾನವನಿಗೆ ಕಾಣ್ತಾ ಇದ್ದೇನೆ ನಿಜ ನಾನವನಿಗೆ ನನ್ನ ರೂಪ ದರ್ಶನವನ್ನು ಕೊಡ್ತಾ ಇದ್ದೇನೆ ಎನ್ನುವುದಾಗಿ ಇದರ ಸ್ವಾರಸ್ಯವನ್ನು ಹೇಳ್ತೇವೆ ವಿರಾಮದ ನಂತರ ನಾನು ಖಂಡಿತವಾಗಿಯೂ ಅವನಿಗೆ ದರ್ಶನವನ್ನು ಕೊಡ್ತಾ ಇದ್ದೇನೆ ನಿನ್ನೆಯ ಬೆಳಗ್ಗಿನಿಂದ ಈ ದಿನದ ಸಾಯಂಕಾಲದವರೆಗೆ ಒಂದು ತೊಟ್ಟು ನೀರನ್ನು ಕೊಡದಿಲ್ಲ ಒಂದಗಳು ಅನ್ನವನ್ನು ತಿಂದಿಲ್ಲ ಯಾವ ಆಹಾರವನ್ನು ಸ್ವೀಕಾರ ಮಾಡಿಲ್ಲ ತನ್ನ ಉಸಿರಿನಲ್ಲೂ ಮೇಲೆ ಸಿಂಹ ಕೆಳಗೆ ನರ ಮೇಲೆ ಸಿಂಹ ಕೆಳಗೆ ನರ ಅಂತ ಹೇಳಿಕೊಂಡು ಕಾಡು ಮೇಡುಗಳನ್ನು ಅಲೆದಾಡಿದ್ದಾನೆ ಅಂದರೆ ಕಾಲಿನಲ್ಲಿ ನಡೆದ ಎಲ್ಲ ನಡಿಗೆಯೂ ನನಗೆ ಪ್ರದಕ್ಷಿಣೆಯಾಗಿದೆ ಬಾಯಲ್ಲಿ ಹೇಳಿದಂತಹ ಮೇಲೆ ಸಿಂಹ ಕೆಳಗೆ ನರ ನನಗೆ ಮಂತ್ರಗಳಾಗಿವೆ ಪೂರ್ಣ ಎರಡು ದಿನಗಳ ಕಾಲ ನನ್ನನ್ನೇ ತದೇಕ ಚಿತ್ತತೆಯಿಂದ ಧ್ಯಾನ ಮಾಡಿದ್ದಾನೆ ಅತ್ಯಂತ ನಿರ್ಮಲ ಹೃದಯನಾದಂತಹ ಇವನು ನನ್ನನ್ನು ಕಂಡೇ ಕಾಣುತ್ತೇನೆ ಅನ್ನುವಂತಹ ದೃಢವಾದ ನಂಬಿಕೆಯಿಂದ ಹೊರಟಿದ್ದಾನೆ ಹಾಗಾಗಿ ಎಲ್ಲ ಕಡೆಯಲ್ಲಿ ನಾನು ನೋಡ್ತಾ ಇದ್ದೇನೆ ಅವನಿಗೆ ನಾನು ದರ್ಶನವನ್ನು ಕೊಟ್ಟಿದ್ದೇನೆ ಅಂತ ಹೇಳ್ತಾರೆ ನರಸಿಂಹದೇವರು ಆಗ ಪದ್ಮಪಾದಾಚಾರ್ಯರು ಕೇಳ್ತಾರೆ ಅಯ್ಯ ವರ್ಷಾನುಗಟ್ಟಲೆಯಿಂದ ನಿನ್ನ ಮಂತ್ರವನ್ನು ಜಪ ಮಾಡಿಕೊಂಡು ಬಂದಿದ್ದೇವೆ ನನಗೆ ನೀನು ದರ್ಶನವನ್ನು ಕೊಟ್ಟಿಲ್ಲ ಸ್ವಾಮಿ ಈ ಕಿರಾತನಿಗೆ ದರ್ಶನವನ್ನು ಕೊಟ್ಟಿದ್ದೀಯೇ ನಾನು ಮಾಡಿದ ಪಾಪವಾದರೂ ಏನು ಸ್ವಾಮಿ ಅನ್ನುವುದಾಗಿ ಖಿನ್ನ ಮನಸ್ಕನಾದಾಗ ಆಗ ಸ್ವಾಮಿ ನರಸಿಂಹ ಹೇಳಿದ್ದಾನೆ ಇಲ್ಲ ನೀನು ಧ್ಯಾನ ಮಾಡುತ್ತಲೇ ಇರು ಒಂದಿಲ್ಲೊಂದು ದಿನ ನಿನಗೂ ಒಳಿತಾಗುತ್ತದೆ ಆದರೆ ಒಂದು ಮಾತು ನೆನಪಿಟ್ಟುಕೋ ಈ ಕಿರಾತನಿಗೆ ನನ್ನ ದರ್ಶನ ಮಾಡಿಸಿದ ಪುಣ್ಯಲಾಭದಿಂದ
ನಿರಂತರ ಜಪ ಮಾಡುವ ನಿನ್ನ ಶುದ್ಧ ಮನಸ್ಕತೆಗಾಗಿ ಮುಂದೊಂದು ದಿನ ನಿನಗೆ ಸಹಾಯ ಬೇಕಾದಾಗ ನಾನು ನೆರವಾಗುತ್ತೇನೆ. ಆತ್ಮೀಯರೇ, ಈ ಮಾತನ್ನು ಬಹಳ ಗಟ್ಟಿಯಾಗಿ ತಾವೆಲ್ಲ ನೆನಪಿಟ್ಟುಕೊಳ್ಳಬೇಕು. ಮುಂದೊಂದು ಸಂಚಿಕೆಯಲ್ಲಿ ಇದರ ಸ್ವಾರಸ್ಯವನ್ನು ಹೇಳುತ್ತೇವೆ. ನಿನಗೆ ಅಗತ್ಯವಾದ ಸಮಯಕ್ಕೆ ನಾನು ನೆರವಾಗುತ್ತೇನೆ ಎನ್ನುವಂತಹ ಮಾತನ್ನು ನರಸಿಂಹದೇವರು ಅಲ್ಲಿ ಹೇಳಿ ಅಲ್ಲಿಂದ ಅಂತರ್ಧಾನನಾಗಿ ಹೊರಟು ಹೋಗುತ್ತಾನೆ. ಮೊದಲೇ ಪದ್ಮಪಾದಾಚಾರ್ಯರಿಗೆ ಕಂಡಿಲ್ಲ, ಪುಣ್ಯಭಾಗ ವಿಶೇಷದಿಂದ ಕೇಳಿಸಿದ್ದಾರೆ, ಅಶರೀರವಾಣಿಯಾಗಿದ್ದಾರೆ. ಆದರೆ ಕಿರಾತನಿಗೆ ಮಾತ್ರ ಸಾಕ್ಷಾತ್ ಸಾರೂಪ ದರ್ಶನವನ್ನು ಕೊಟ್ಟಿದ್ದಾನೆ. ದಯಮಾಡಿ ಅರ್ಥೈಸಿಕೊಳ್ಳಿ ಮಿತ್ರರೇ, ಯಾವುದೇ ರೀತಿಯ ಆಚರಣೆಗೂ ನಿಲುಕದ ಸ್ವಾಮಿ ಭಾವಶುದ್ಧತೆಗೆ ನಿಲುಕಿದ್ದಾನೆ ಅಂದರೆ ಇಲ್ಲಿ ಪದ್ಮಪಾದರನ್ನು ಹೀಗಳೆಯುವಂತಹ ಯಾವುದೇ ಕುಹಕವಿಲ್ಲ, ಖಂಡಿತವಾಗಿಯೂ ಇಲ್ಲ. ಅವರೇ ಮಂತ್ರದ್ರಷ್ಟಾರರು, ಅವರೇ ಕಿರಾತನಿಗೆ ತೋರಿಸಿಕೊಟ್ಟದ್ದು. ಆದರೆ ಆ ಕಿರಾತನ ನಿರ್ಮಲ ಚಿತ್ತವಿತ್ತಲ್ಲ, ಕಂಡು ಹುಡುಕುತ್ತೇನೆ ಎನ್ನುವಂತಹ ಅಚಲ ವಿಶ್ವಾಸವಿತ್ತಲ್ಲ, ಅದು ಅವನಿಗೆ ಆ ನರಸಿಂಹನ ದರ್ಶನವನ್ನು ಮಾಡಿಸಿದ್ದು. ಹಾಗಾಗಿ ನಾವುಗಳು ಕೂಡ ದೇವರು ಅನ್ನೋ ಒಬ್ಬ ಇದ್ದರೆ ಕಷ್ಟಗಳನ್ನೇಕೆ ಕೊಡುತ್ತಿದ್ದ ಎನ್ನುವುದಾಗಿ ಬಹಳಷ್ಟು ಬಾರಿ ಬಯ್ಯೋದುಂಟು. ಆದರೆ ಬೆಟ್ಟದ ಹಾಗೆ ಕೊಡಬೇಕಾದ ಕಷ್ಟವನ್ನು ಮಂಜಿನ ಹಾಗೆ ಕರಗಿಸುವವನು ಮಂಜುನಾಥ. ಬೆಟ್ಟದಂತಹ ಕಷ್ಟವನ್ನು ಮಂಜಿನ ಹಾಗೆ ಕರಗಿಸಿ ನಮ್ಮ ಬಾಳನ್ನು ಭವ್ಯವಾಗಿಸುವವನು ಮಂಜುನಾಥ ಪರಮೇಶ್ವರ. ಹಾಗಾಗಿ ದೇವರನ್ನು ವೃಥಾ ಹೀಗಳೆಯಬಾರದು, ನಂಬಿ ಅಚಲವಾದ ನಂಬಿಕೆಯಿಂದ ಗುರಿ ಸಾಧನೆಯನ್ನು ಮಾಡಬೇಕು. ಹಾಗಾಗಿ ಆ ಬೇಡನಿಗೆ ದರ್ಶನವನ್ನು ಕೊಟ್ಟಿದ್ದಾನೆ ನರಸಿಂಹಸ್ವಾಮಿ, ಪದ್ಮಪಾದರಿಗೆ ದರ್ಶನವಾಗಿಲ್ಲ. ಅಂದಮೇಲೆ ಚಿತ್ತಶುದ್ಧಿಯಿಂದ ನಾವೆಲ್ಲರೂ ಭಗವಂತನನ್ನು ಧ್ಯಾನಿಸಬೇಕು ಎನ್ನುವಂತಹ ಮಾತನ್ನು ಅತ್ಯಂತ ಗಟ್ಟಿಯಾಗಿ ನಂಬಬೇಕು. 24 ಗಂಟೆಗಳ ಜಂಜಾಟದ ನಮ್ಮ ಜೀವನದಲ್ಲಿ ಕೆಲವು ಗಳಿಗೆಗಳಾದರೂ ಶುದ್ಧ ಮನಸ್ಕರಾಗಿ ಪರಮಾತ್ಮನ ಧ್ಯಾನಕ್ಕೆ ನಾವು ಮೀಸಲಿಡಲೇಬೇಕು. ಇದು ಪರಮಾತ್ಮನಿಗೆ ನಾವು ಮಾಡುವ ಉಪಕಾರ ಅಂತ ಭಾವಿಸಬಾರದು. ನಮ್ಮ ಮನಸ್ಸನ್ನು ಸಂತೃಪ್ತಗೊಳಿಸಿಕೊಂಡು ಸಮಚಿತ್ತಕ್ಕೆ ತರುವಂತಹ ಒಂದು ಪ್ರಯತ್ನದಲ್ಲಿ ಕೆಲ ಗಳಿಗೆಗಳಾದರೂ ನಾವೆಲ್ಲರೂ ಧ್ಯಾನವನ್ನು ಮಾಡಲೇಬೇಕು ಅನ್ನುವಂಥದ್ದನ್ನು ಈ ಬೇಡನ ಕಥೆಯಿಂದ ನಾವೆಲ್ಲರೂ ಕಲಿತುಕೊಳ್ತೇವೆ. ಹೀಗೆ ಹಲವು ಸ್ವಾರಸ್ಯಕರ ಘಟನೆಗಳನ್ನು ಶಂಕರ ಚರಿತಾಮೃತ ನಮಗಾಗಿ ನೀಡುತ್ತಾ ಬರುತ್ತೆ. ಹೀಗೆ ಇಂತು ಭಾಗೀರಥಿ ತೀರದಲ್ಲಿ ಪದ್ಮಪಾದಾಚಾರ್ಯರ ಇತ್ಯಾದಿ ವಿಚಾರಗಳೆಲ್ಲ ನಡೆದಿದೆ. ಶಂಕರರು ಇನ್ನೊಮ್ಮೆ ಶಿಷ್ಯರಿಗೆಲ್ಲ ಬೋಧನೆಯನ್ನು ಮಾಡುತ್ತಾ ಇದ್ದಾರೆ. ಆಗ ಒಬ್ಬ ವೃದ್ಧ ಸಜ್ಜನ ರೂಪದಲ್ಲಿ ಇವರಿಗೆ ಒಬ್ಬ ವಯೋವೃದ್ಧರು, ಜ್ಞಾನವೃದ್ಧರು ದರ್ಶನವನ್ನು ಕೊಟ್ಟಿದ್ದಾರೆ. ಹೇಗಿದೆಯಪ್ಪ ಅವರ ಆ ಸಾಕ್ಷಾತ್ ಆಕಾರ ಅನ್ನೋದಾದರೆ, ಅತ್ಯಂತ ಪರಿಶುಭ್ರವಾದ ವಸ್ತ್ರವನ್ನು ತೊಟ್ಟಿದ್ದಾರೆ, ಶುಭ್ರವಾದ ವಸ್ತ್ರ. ಕೊರಳಿನಲ್ಲಿ ಯಜ್ಞೋಪವೀತ ರಾರಾಜಿಸುತ್ತಿದೆ. ಅತಿ ರಮಣೀಯವಾದಂತಹ ರುದ್ರಾಕ್ಷಮಾಲೆಯನ್ನು ಅವರು ಧಾರಣೆ ಮಾಡಿಕೊಂಡಿದ್ದಾರೆ. ವಿಶಾಲವಾದ ಹಣೆಯಲ್ಲಿ ಭಸ್ಮರೇಖಾತ್ರಯವನ್ನು, ಮೂರು ಪಟ್ಟಿಯ ವಿಭೂತಿಯನ್ನು ಧರಿಸಿದ್ದಾರೆ. ಅಪಾರ ತೇಜೋರಾಶಿಯಾದಂತಹ ಆ ವೃದ್ಧರು, ಜ್ಞಾನವೃದ್ಧರು, ವಯೋವೃದ್ಧರು ಶಂಕರಾಚಾರ್ಯರ ಮುಂದೆ ಪ್ರತ್ಯಕ್ಷರಾಗಿದ್ದಾರೆ. ಅವರ ಮುಂದೆ ಕಂಡಿದ್ದಾರೆ, ಕಂಡು ಈ ಯತೀಶ್ವರರನ್ನು ಮಾತನಾಡಿಸಿದ್ದಾರೆ. ಎಲ್ಲವೋ ಯತಿಯೇ, ಯಾರು ನೀನು, ಏನು ಬೋಧನೆಯನ್ನು ಮಾಡುತ್ತಿದ್ದೀಯೇ ಅನ್ನುವಾಗ, ಶಂಕರಾಚಾರ್ಯರ ಶಿಷ್ಯರಿದ್ದರಲ್ಲ ಆನಂದಗಿರಿ, ಪದ್ಮಪಾದ, ಇವರೆಲ್ಲ ಉತ್ತರವನ್ನು ಕೊಟ್ಟಿದ್ದಾರಂತೆ. ಅಯ್ಯ, ಈ ಮಹಾನುಭಾವ ನಮ್ಮ ಗುರುವರ್ಯರು, ಬಾದರಾಯಣರು ಬರೆದಂತಹ ಬ್ರಹ್ಮಸೂತ್ರಕ್ಕೆ ಭಾಷ್ಯವನ್ನು ಬರೆದಂತಹ ಮಹಾಗ್ರಣಿ, ಜ್ಞಾನಚಕ್ಷು, ಪರಮ ಪರಮ ತೇಜೋವಂತರು, ನಮ್ಮ ಗುರುಗಳಿವರು ಅನ್ನುವುದಾಗಿ ಶಿಷ್ಯರು ಬಹಳ ಅಭಿಮಾನದಿಂದ ಉತ್ತರವನ್ನು ಕೊಟ್ಟಿದ್ದಾರೆ. ಇದನ್ನು ಕೇಳಿದಂತಹ ಆತ ಪ್ರಚ್ಛನ್ನ ವೇಷಧಾರಿ, ಅವರೂ ಕೂಡ ರೂಪಾಂತರದಲ್ಲಿ ಮಾರುವೇಷದಲ್ಲಿ ಬಂದವರೇ. ಆ ಪ್ರಚ್ಛನ್ನ ರೂಪಧಾರಿ ಇವರನ್ನು ಕೇಳಿದ್ದಾರೆ, ಮುನಿಕುಲ ಶ್ರೇಷ್ಠ ವೇದವ್ಯಾಸ ಮುನಿ ಬರೆದಂತಹ ಆ ಬ್ರಹ್ಮಸೂತ್ರಕ್ಕೆ ಭಾಷ್ಯವನ್ನು ಬರೆದಿದ್ದಾನೆ. ಏನಪ್ಪ ಯತಿ, ಭಾಷ್ಯಕಾರ ಎನ್ನುವುದಾಗಿ ಹೇಳುತ್ತಿದ್ದೀಯೇ, ಆ ಕೃಷ್ಣದ್ವೈಪಾಯನರಿಂದ ಹೇಳಲ್ಪಟ್ಟಂತಹ
ಬ್ರಹ್ಮಸೂತ್ರಗಳ ಅರ್ಥವೇನಾದರೂ ನಿನಗೆ ತಿಳಿದಿದೆಯೇನು? ಹಾಗೆ ತಿಳಿದಿದ್ದರೆ ಒಂದೇ ಒಂದು ಸೂತ್ರಾರ್ಥವನ್ನು ಹೇಳು ನೋಡೋಣ ಎನ್ನುವುದಾಗಿ ಆ ಪ್ರಚ್ಛನ್ನ ವೇಷಧಾರಿ ಕೇಳಿದ್ದಾರೆ. ಕುಹಕದ ನಗೆಯನ್ನು ನಗತಾ ಇದ್ದಾರಂತೆ. ಆಗ ಶಂಕರರು ಕೈಜೋಡಿಸಿ ಹೇಳಿದ್ದಾರಂತೆ, ಅಯ್ಯ ಶ್ರೇಷ್ಠನೇ, ನಾನು ವೇದಾರ್ಥ ಬಲ್ಲೆ ಎನ್ನುವುದಾಗಿ ಗರ್ವವನ್ನು ತಾಳುತ್ತಾ ಇಲ್ಲ, ನತಮಸ್ತಕನಾಗಿ ನಿಮ್ಮಲ್ಲಿ ಹೇಳುತ್ತಾ ಇದ್ದೇನೆ, ಶ್ರದ್ಧಾಭಕ್ತಿಪೂರ್ವಕವಾಗಿ ನಮಸ್ಕಾರವನ್ನು ಮಾಡುತ್ತಾ ಇದ್ದೇನೆ. ಅಗಣಿತವಾದ ಬ್ರಹ್ಮಸೂತ್ರಾರ್ಥದಲ್ಲಿ ಒಂದು ವಾಕ್ಯವನ್ನು ಹೇಳು ಅಂದರೆ ಹೇಗೆ ಹೇಳೋದು? ಹಾಗಾಗಿ ನಿನಗೆ ಇಚ್ಛೆ ಬಂದಂತಹ ಒಂದು ಭಾಗವನ್ನು ಕೇಳಿದರೆ ಅದನ್ನು ಹೇಳುವಂತಹ ಪ್ರಯತ್ನವನ್ನು ನಾನು ಮಾಡುತ್ತೇನೆ ಎನ್ನುವುದಾಗಿ ಯತೀಂದ್ರರು ಶಂಕರರು ಹೇಳಿದ್ದಾರಂತೆ. ಆಗ ಆರ್ ವೇಷಧಾರಿ ಹೇಳಿದ್ದಾರೆ, ಹೌದೇನು, ಹಾಗಾದರೆ ಈ ಒಂದು ಸಾಲನ್ನು ಹೇಳು ಎನ್ನುವುದಾಗಿ ಕೇಳಿದ್ದಾರೆ. ಯಾವ ಸಾಲನ್ನು ಕೇಳಿದ್ದಾರೆ, ಯಾರ ಮಹಾತ್ಮರು? ಎಲ್ಲ ಕೌತುಕವನ್ನು ಮುಂದಿನ ಒಂದು ಸಂಚಿಕೆಯಲ್ಲಿ ಹೇಳ್ತೇವೆ. ಅಲ್ಲಿಯವರೆವಿಗೂ ನಿಮ್ಮ ಜ್ಞಾನದಲ್ಲಿ ನೀವೇ ದೃಢವಾದ ಅಚಲ ನಂಬಿಕೆಯನ್ನಿಟ್ಟುಕೊಳ್ಳಿ. ಶ್ರೇಯೋಸ್ತು, ಸದಾ ವಿಜಯೋಸ್ತು, ಶಿವಾನುಗ್ರಹಮಸ್ತು. ನಮಸ್ಕಾರ.